ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ನಾನೇ ತಾವೇ ನಿಲ್ಬೋದು ಅನ್ನೋ ತರದ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ನಮಗೆ ರಾಜಕೀಯ ಜನ್ಮ ಕೊಟ್ಟಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ನನ್ನ ಅನುಭವದಲ್ಲಿ ವೈಯಕ್ತಿಕ ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲಿ ಈ ತರ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಈ ತರ ಯಾಕೆ ನಾನು ನಿಲ್ಲುವ ಚಾನ್ಸಸ್ ಇದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ರಾಜಕೀಯ ತಂತ್ರಗಾರಿಕೆ. ನಾನು ರಾಜಕೀಯವಾಗಿ ಅವ್ರ ತಮ್ಮ ಸೋಲಿಸಿದ್ದೀರಿ ಸುರೇಶ್ ಕುಮಾರ್ ಅವ್ರನ್ನ ಅಂತಕ್ಕಂಥ ಮನಸ್ಸಲ್ಲಿರೋದ್ರಿಂದ ನಾನೇ ಬರ್ತೀನಿ ಓಟ್ ಹಾಕ್ತೀನಿ ಅಂತ ಕೇಳ್ತಕ್ಕಂಥ ಕೆಲಸ ಮಾಡಿರ್ಬೋದು. ಇಡೀ ದಿನ ದೇವಸ್ಥಾನ ವಿಸಿಟ್ ಕೊಟ್ಟಿದ್ದಾರೆ, ಕ್ಷೇತ್ರದ ಸಂಪೂರ್ಣ ಓಡಾಡ್ತಾ ಇದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಅಖಾಡ ಭಾರಿ ಜೋರಾಗಿರುತ್ತೆ. ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಬಾಳವು ಕೂಡ ಎರಡೂ ಕೂಡ ನಾವು ಗೆಲ್ಲಬೇಕು ನಾವು ಗೆಲ್ಲಬೇಕು ಅಂತಕ್ಕಂಥ ಒಂದು ಹೋರಾಟ ಅಲ್ಲಿ ಆಗುತ್ತೆ. ಚನ್ನಪಟ್ಟಣದಲ್ಲಿ ಭಾರಿ ಅಖಾಡ ನಡೆಯುತ್ತೆ. ಗೌರ್ಮೆಂಟ್ ಇದ್ದಾಗ ಬೈ ಎಲೆಕ್ಷನ್ಸ್ ಗೌರ್ಮೆಂಟ್ ಫೇವರ್ ಆಗಿರುತ್ತೆ ಅಂತ ಅನ್ಕೋತಾ ಇರ್ತಾರೆ. ಈ ಸತಿ ತರ ಯಾಕಂದ್ರೆ ನೀವು ದೋಸ್ತಿಗಳು ಬೇರೆ ಜೊತೆಲಿದ್ದೀರಿ? ಇಲ್ಲ, ಕೆಲವು ಟೈಮು ಈ ಎಮ್ ಎಲ್ ಎಗಳ ಚುನಾವಣೆ ಕೆಲವು ಸಂದರ್ಭದಲ್ಲಿ ಮಾತ್ರ ಆ ಥರ ಆಗಿದ್ದಾವೆ. ಎಲ್ಲ ಸಂದರ್ಭದಲ್ಲೂ ಕೂಡ ಆಗಿಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ಆಗಿಲ್ಲ ಆ ರೀತಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿಂತ್ಕೊಂಡು ಒಳ್ಳೇದ ಹೇಗೆ ಅಂತ ಈ ಚುನಾವಣೆಯಲ್ಲಿ? ನಾನು ಒಬ್ಬ ಕೋರ್ ಕಮಿಟಿ ಅಧ್ಯಕ್ಷನಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾನೇ ಘೋಷಣೆ ಮಾಡ್ತೀನಿ.